ವಿಶೇಷವಾಗಿ ರೈತರು ದಸರಾ ಮಾಡಬೇಕು, ಅವ್ರನ್ನೆಲ್ಲರನ್ನು ಕೂಡ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಜೋಡಿಸ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ವಿಶೇಷ ಕಾರ್ಯಕ್ರಮ ಕೂಡ ರೈತರ ದಸರಾದಲ್ಲಿ 2014 ರೈತರ ದಸರಾ ಸ್ಟಾರ್ಟ್ ಆದನು ಕೂಡ ಪ್ರತಿ ವರ್ಷವೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಈ ವರ್ಷ ಕಳೆದ ವರ್ಷದಂಗೆ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ಹಸೂರು ಅತ್ಯಂತ ಇದನ್ನು ಪೌಷ್ಟಿಕತೆಯಿಂದ ಇರತಕ್ಕಂಥದ್ದು ಆರೋಗ್ಯವಂತ ಹಸುವಿನ ಒಂದು ಪ್ರದರ್ಶನ ಅವರಿಗೆ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವೆಟರ್ನರಿ ಡಾಕ್ಟರ್ಸ್ನ ಸಹಾಯದೊಂದಿಗೆ ಪಶುಸಂಗೋಪಾಲನೆ ಇಲಾಖೆಯ ಒಂದು ಸಹಾಯದೊಂದಿಗೆ ಒಂದು ಪ್ರದರ್ಶನ. ಆ ಪ್ರದರ್ಶನ ಯಾಕೆ ಅಂತ ಹೇಳಿದ್ರೆ ಈ ಹಸುವಿಗೆ ಭಾಳಷ್ಟು ಮಹತ್ವವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು. ಹಸುವನ್ನ ನೋಡ್ತಕ್ಕಂಥದ್ದಾಗಲಿ, ಕರು ಇದ್ದಾಗ ಭಾಳ ಪ್ರೀತಿ ಮಾಡಿರ್ತಕ್ಕಂಥ ಕರುನ ನೋಡಿದ್ವಿ. ಅದು ಬೆಳೆದ್ಕೊಂಡು ಹಸು ಬಂದಾಗಲೂ ಕೂಡ ಎಲ್ಲರಿಗೂ ಕೂಡ ಒಂದು ಜ್ಞಾಪಕ, ಕರು ಇದ್ದಾಗ ಎಷ್ಟು ಚೆನ್ನಾಗಿತ್ತು, ಹಸು ಇದ್ದಾಗಲೂ ಇನ್ನೂ ಚೆನ್ನಾಗಾಗಿತ್ತು ಅಂತಕ್ಕಂಥದ್ದು ಕೂಡ. ಆದರೆ ರೈತ ತಮ್ಮ ಹಸುನ ಬೆಳಗಿಂದ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹಸುನ ಹಾಲಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಸಗಣಿಗೆ ಉಪಯೋಗಿಸ್ಕೊಂಡಾಗಿರ್ತಕ್ಕಂಥದ್ದು, ಆ ಹಸುನ ಈ ದೀಪಾವಳಿ ಹಬ್ಬದ ಟೈಮಲ್ಲಿ ಎತ್ತಿನ ಹಸುನ ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು. ಆದರೆ ತಾವು ಬೆಳೆಸಿರ್ತಕ್ಕಂಥ ಹಸುನ ತಮ್ಮ ಮನೆಯವರು ನೋಡಿರ್ತಾರೆ, ಸುತ್ತಮುತ್ತಲು ಇದ್ದಂಥವ್ರು ಕೂಡ ಅದೊಂದು ಪ್ರದರ್ಶನ ಮಾಡಲಿ ನೋಡಲಿ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಒಂದು ಬಹುಮಾನವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆರೋಗ್ಯಕರ ಆಗಿರ್ತಕ್ಕಂಥದ್ದು ಹಸುನ ಹಾಗೂ ಸುಂದರವಾಗಿರ್ತಕ್ಕಂಥ ಹಸು ಆರೋಗ್ಯಕರ ಇರತಕ್ಕಂಥ ಹಸುಗೂ ಕೂಡ ಬಹುಮಾನವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಜೊತೆ ಜೊತೆಯಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ಈ 3 ತಿಂಗಳು 6 ತಿಂಗಳು 8 ತಿಂಗಳಲ್ಲಿ ಕೂಡ ಸರ್ಕಾರದ ಒಂದು ಇದನ್ನು ನೋಡ್ತಾ ಇರ್ತೀವಿ, ಹಾಲಿನ ದರ ಜಾಸ್ತಿ ಆಯಿತು, ಹಾಲಿನ ದರ ಕಡಿಮೆ ಆಯಿತು, ರೈತರಿಗೆ ಅನ್ಯಾಯ ಆಯಿತು ಅಂತಕ್ಕಂಥದ್ದು ಕೂಡ. ಇದು ಒಂದು ರೀತಿಯಾದ ಹೋರಾಟಗಳು ರೈತರು ಮಧ್ಯದಲ್ಲಿ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಹಸಿರತಕ್ಕಂಥದ್ದು ನಾನು ಭಾಳ ಚೆನ್ನಾಗಿ ಸಾಕಿದ್ದೀನಿ ಹಸು, ನಾನು ಪ್ರತಿ ದಿವಸ 25 ಲೀಟ್ರ್ ಹಸುನ ಹಾಲನ್ನು ನಾನು ತೊಗೊಂಡು ಇದನ್ನು ಕೇಂದ್ರಕ್ಕೆ ಕೊಡ್ತೀನಿ, ನಾನು ಹಾಲಿನ ಕೇಂದ್ರಕ್ಕೆ ಕೊಡ್ತೀನಿ. ಆದರೆ ಅವ್ರು ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲ ಬರ್ತದೆ. ಆದರೆ ನಾನು ಇಷ್ಟು ಚೆನ್ನಾಗಿ ಸಾಕಿರ್ತಕ್ಕಂಥ ಹಸುನ 4 ಜನಕ್ಕೆ ನೋಡಬೇಕು, 4 ಜನಕ್ಕೆ ತೋರಿಸ್ಬೇಕು ಅಂತ ಆಸೆ ಇದ್ರೂ ಕೂಡ ಅವಕಾಶ ಇರೋದಿಲ್ಲ. ಅದು ಆ ಒಂದು ದೃಷ್ಟಿಯಿಂದ ಹಾಲಿನ ಕರೀತಕ್ಕಂಥ ಸ್ಪರ್ಧೆಯನ್ನು ಕೂಡ ಪ್ರತಿ ಸಲ ನನ್ನಂಗೆ ಈ ಸಲನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಕೆಸರುಗದ್ದೆ ಓಟದಲ್ಲಿ ಬಂದಿರತಕ್ಕಂಥವ್ರಿಗೆ ಬಹುಮಾನ ಕೊಟ್ಟಿರ್ತಕ್ಕಂಥದ್ದುಂಟು. ಅದೇ ರೀತಿ ಹಗ್ಗಜಗ್ಗಾಟದಲ್ಲೂ ಕೂಡ ರೈತರ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಗೆದ್ದಿರ್ತಕ್ಕಂಥವ್ರು ಕೂಡ ಬಹುಮಾನ ಕೊಟ್ಟಿರ್ತಕ್ಕಂಥದ್ದುಂಟು. ಅದೇ ರೀತಿ ಈ ಸಲನೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಮಲಗೊಪ್ಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ 9:30 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಮೇಯರ್ ಅವರು, ಡೆಪ್ಟಿ ಮೇಯರ್ ಅವರು ಹಾಗೂ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ನಾಗರಾಜರವರು ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮೂಲತರಾಗಿ ಕೃಷಿಯರು. ಸೊ ಸಣ್ಣ ಸಣ್ಣ ಮಕ್ಕಳೆಲ್ಲ ಅಡಿಕೆಯನ್ನು ಸುಲಿಸ್ತಕ್ಕಂಥದ್ದು ನಾವು ನೋಡಿದ್ವಿ. ಸಣ್ಣ ಸಣ್ಣ ಮಕ್ಕಳುಗಳು ತಾಯಂದರು ಅಡಿಕೆ ಸುಲಿತಾ ಇರ್ಬೇಕಾದ್ರೆ ಮಕ್ಕಳುಗಳು ಅವ್ರ ಪಕ್ಕ ಕೂತ್ಕೊಂಡು ಬರಿತಾ ಇರತಕ್ಕಂಥದ್ದು ನೋಡಿದ್ವಿ. ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನೋಡಿದ್ವಿ. ಅಂಥ ರೈತರ ಮಕ್ಕಳಿಗೆ ಒಂದು ಆಟೋಟ ಸ್ಪರ್ಧೆ ಇಟ್ಟರೆ ಅವರೆಲ್ಲರೂ ಕೂಡ ಭಾಗವಹಿಸ್ಬೋದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ 29 ಹೊರಡ್ತದೆ, ಸಾರಿ ಸೈನ್ಸ್ ಮೈದಾನದಿಂದ ಹೊರಡ್ತದೆ. ಶ್ರೀಮತಿ ಕವಿತಾ ಮಿಶ್ರಾ ಅವರು ರಾಜ್ಯ ಮತ್ತು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ರೈತ ಮಹಿಳೆ, ಇವ್ರನ್ನ ಇವತ್ತು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಬಸವ ಮಳುಸಿದ್ದ ಸ್ವಾಮಿಗಳಿದ್ದಾರೆ, ಅದ್ರ ಜೊತೆಗೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರತಕ್ಕಂಥ ಆರ್ ಸಿ ಜಗದೀಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜಪ್ಪನವ್ರು ಆಗಿರ್ಬೋದು, ಆಮೇಲೆ ಪವಿತ್ರ ರಾಮಯ್ಯನ ಅವರು, ಆಮೇಲೆ ನಮ್ಮ ಕೆ ಟಿ ಗಂಗಾಧರ್ ಅವರು ಹಾಗೂ ಎಲ್ಲ ಸಮಿತಿಯ ಸದಸ್ಯರು ಕೂಡ ಇರ್ತಾರೆ.